ಮುಂದುವರೆದಿದ್ದು ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಇಲ್ಲಿ ಅಧ್ಯಕ್ಷೀಯ ಮಾದರಿಯ ಪ್ರಜಾಪ್ರಭುತ್ವ ಇದೆ. ಅಂದರೆ ಪ್ರತಿಯೊಬ್ಬ ಪ್ರಜೆಯೂ ತನ್ನ ಅಧ್ಯಕ್ಷರನ್ನು ನೇರವಾಗಿ ಚುನಾಯಿಸ್ತಾನೆ. ಹಾಗೆಯೇ ಇಲ್ಲಿ ದ್ವಿಪಕ್ಷೀಯ ಪದ್ಧತಿ ಇದೆ. ಉತ್ತರ ಅಮೆರಿಕಾದ ವಿವಿಧ ರಾಷ್ಟ್ರಗಳು ತಮ್ಮದೇ ರಾಷ್ಟ್ರಧ್ವಜಗಳನ್ನು ಹೊಂದಿವೆ. ಈ ರಾಷ್ಟ್ರಧ್ವಜಗಳನ್ನು ಈಗ ದೃಶ್ಯಾವಳಿಯಲ್ಲಿ ನೋಡೋಣ. ಸರ್ಕಾರಗಳು ಶಿಕ್ಷಣಕ್ಕೆ ಮಹತ್ವದ ಸ್ಥಾನವನ್ನು ನೀಡಿವೆ. ಒಂದು ಹಂತದವರೆಗೂ ಇಲ್ಲಿ ಉಚಿತ ಶಿಕ್ಷಣವನ್ನು ನೀಡ್ತಾರೆ. ಹಾಗೆಯೇ ವೃತ್ತಿಪರ ಶಿಕ್ಷಣಕ್ಕೂ ಇಲ್ಲಿ ಆದ್ಯತೆ ಇದೆ. ಹೆಸರುವಾಸಿಯಾದ ಅನೇಕ ವಿಶ್ವವಿದ್ಯಾಲಯಗಳನ್ನು ನಾವಿಲ್ಲಿ ಕಾಣಬಹುದು. ಇಂದು ಉತ್ತರ ಅಮೆರಿಕಾ ಖಂಡ ಪ್ರಪಂಚದಲ್ಲೇ ಬಲಿಷ್ಠವಾದ ಮತ್ತು ಶ್ರೀಮಂತವಾದ ಖಂಡವಾಗಿದೆ. ಕಾರಣವೇನೆಂದರೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿವೆ, ಒಂದಕ್ಕೊಂದು ಪೂರಕವಾಗಿವೆ. ಹಾಗೆಯೇ ಯಥೇಚ್ಛವಾದ ಬಂಡವಾಳವೂ ಇಲ್ಲಿದೆ. ಅಷ್ಟೇ ಅಲ್ಲ, ಕೃಷಿ, ಗಣಿಗಾರಿಕೆ ಪ್ರತಿಯೊಂದರಲ್ಲೂ ಇವರು ಉನ್ನತ ತಂತ್ರಜ್ಞಾನದ ಬಳಕೆ ಮಾಡ್ತಾರೆ. ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯೂ ಹೆಚ್ಚು. ಮಾಹಿತಿ ತಂತ್ರಜ್ಞಾನವನ್ನು ಹೇರಳವಾಗಿ ಬಳಸ್ತಾರೆ. ದುಡಿಯುವ ಕೈಗಳು ಹೇರಳವಾಗಿವೆ. ಹಾಗಾಗಿಯೇ ಇಂದು ಉತ್ತರ ಅಮೆರಿಕಾ ಖಂಡ ಬಹಳ ಶ್ರೀಮಂತವಾದ ಖಂಡವಾಗಿದೆ. ಉತ್ತರ ಅಮೆರಿಕಾ ಖಂಡವು ಉತ್ತಮವಾದ ಭೂ ಸಾರಿಗೆ, ವಾಯು ಸಾರಿಗೆ ಮತ್ತು ಜಲಸಾರಿಗೆಯ ಜಾಲಗಳನ್ನೇ ಹೊಂದಿದೆ. ಇಡೀ ಖಂಡದಲ್ಲಿ ರಸ್ತೆಗಳು ಒಂದಕ್ಕೊಂದು ಸಂಪರ್ಕಿಸುತ್ತವೆ. ಈಗಾಗಲೇ ನೀವು ಉತ್ತರ ಅಮೆರಿಕಾ ಖಂಡದ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ರಿ. ಇದನ್ನೆಲ್ಲ ಕೇಳಿದ ಮೇಲೆ ನಿಮಗೂ ಕೂಡ ಅಮೆರಿಕಾ ನೋಡಬೇಕು ಅಂತ ಅನಿಸಿರ್ಬೋದು. ನೀವೆಲ್ಲ ದೊಡ್ಡವರಾದಮೇಲೆ ಒಂದು ಸಲ ಅಮೆರಿಕಾನ ಸಂದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತ ಬರ್ತೀವಿ. ಅಚ್ಚರಿ, ನಿಮ್ ಖಂಡದ ಬಗ್ಗೆ ನಿಮ್ಗೆಲ್ಲ ಗೊತ್ತಾ? ನಂಗೆಲ್ಲ ಗೊತ್ತು. ನಿಮ್ಗೇನ್ ವಿಷಯ ಬೇಕೋ ಕೇಳಿ, ಹೇಳ್ತೀನಿ. ನಿಮ್ ಖಂಡದ ನೂರ್ ಕಡೆನು ಸಮುದ್ರ ಇದೆಯಲ್ಲ, ಅದ್ರಲ್ಲಿ ಮೀನಿದ್ಯಾ? ನಮ್ಮ ಖಂಡದ ಈಶಾನ್ಯ ತೀರ ಪ್ರದೇಶದಲ್ಲಿ ಹೆಚ್ಚು ಮೀನುಗಳಿದೆ. ಯಾಕೆ ಹೇಳಿ ನೋಡೋಣ. ನಂಗೆ ಗೊತ್ತು, ಅದ್ರಲ್ಲಿ ಹೆಚ್ಚು ಆಳ ಇರಲ್ಲ, ಅದಕ್ಕೆ. ಸರಿಯಾಗಿ ಹೇಳಿದೆ. ನಿಮ್ಮಲ್ಲಿ ರಸ್ತೆಗಳು ಹೇಗಿವೆ? ನಮ್ಮ ರಸ್ತೆಗಳಲ್ಲಿ ಐದಾರು ವಾಹನಗಳು ಒಟ್ಟಿಗೆ ಒಂದೇ ದಿಕ್ಕಿನಲ್ಲಿ ಓಡಾಡುವಷ್ಟು ಅಗಲವಾಗಿದೆ. ಹಾಗಾದ್ರೆ ಝುಮ್ ಝುಮ್ ಅಂತ ಸ್ಪೀಡ್ ಆಗಿ ಹೋಗ್ಬೋದಲ್ಲ? ಅದಕ್ಕಾಗಿ ಪ್ರತ್ಯೇಕ ರಸ್ತೆಗಳಿದೆ, ಅದಕ್ಕೆ ಸೂಪರ್ ವೇಸ್ ಅಂತ ಕರೀತಾರೆ. ರೈಲು ಮಾರ್ಗ ಹೇಗಿದೆ? ರೈಲು ಮಾರ್ಗ ಇಡೀ ಖಂಡದುದ್ದಕ್ಕೂ ಇದೆ. ಓಶಬ್ಬಾ, ಇನ್ನೇನೇನಿದೆಯೋ ಅದನ್ನೆಲ್ಲ ಒಟ್ಟಿಗೆ ಹೇಳ್ಬಿಡು. ನಮ್ಮ ಖಂಡದಲ್ಲಿ ಉತ್ತಮವಾದ ಬಂದರುಗಳಿದೆ, ಜಲ ಸಾರಿಗೆ ಉತ್ತಮವಾಗಿದೆ, ವಿಮಾನ ನಿಲ್ದಾಣಗಳಂತೂ ಲೆಕ್ಕವೇ ಇಲ್ಲ. 10,000 ವಿಮಾನ ನಿಲ್ದಾಣಗಳಿದೆ. ನಿಮಗೆ ತುಂಬಾ ಧನ್ಯವಾದಗಳು ಮಿಕ್ಕಿ ಮೌಸ್. ನಿಮ್ ಖಂಡದ ಬಗ್ಗೆ ತುಂಬಾ ವಿಷಯಗಳು ತಿಳಿಸ್ಕೊಟ್ಟಿದ್ಯಾ.
ಇನ್ನೊಂದ್ಸತಿ ನಮ್ ದೇಶಕ್ ಬರ್ತೀಯಾ? ಓಹೋ, ಖಂಡಿತವಾಗ್ಲು.